ರಾಜಾಜಿನಗರ ರಾಮ ಮಂದಿರದ ಮುಂದೆ ಇರೋ ಇಡ್ಲಿ ವಡೆ ಹೋಟಲಲ್ಲಿ ಇಡ್ಲಿ ವಡೆ ತಿಂದ ಮೇಲೆ ರಾಜಾಜಿನಗರ ರಾಮ ಮಂದಿರ ಹಿಂದೆಡೆ ಒಂದು ಶೆಟ್ರ್ ಅಂಗಡಿ ಇದೆ ಅಲ್ಲಿ ಬೇಲ್ಪುರಿ ಟಿಕ್ಕಿಪುರಿ ಚೂರ್ಮುರಿ ಎಲ್ಲ ಮಾಡ್ತಾರೆ ತುಂಬಾ ಚೆನ್ನಾಗಿರುತ್ತೆ ಇಲ್ಲಿ ತಂಗ ಬಂದ ಮೇಲೆ ಟಿಕ್ಕಿಪುರಿ ಟೊಮೆಟೊ ಮಸಾಲೆ ಬೇಲ್ಪುರಿ ಎಲ್ಲ ತಿಂದೆ ಹೋಗಕಾಗುತ್ತಾ ಬನ್ನಿ ತಿನ್ನಣ ನೋಡಿ ಇದೆ ನಾನು ಹೇಳಿದ್ದು ಶೆಟ್ರ್ ಚಾಟ್ಸ್ ಅಂಗಡಿ ಅಂತ ಇವರೇ ನಮ್ಮ ಶೆಟ್ರ್ ನಮಸ್ಕಾರ ಶೆಟ್ರ್ ಜ್ಞಾಪಕ ಇದೀನಾ ರಾಜಾಜಿನಗರ ರಾಮ ಮಂದಿರಕ್ಕೆ ಬಂದ್ಬಿಟ್ಟು ನಿಮ್ಮ ಅಂಗಡಿ ಬರ್ದಿರ ಹೋಗಕಾಗದೇ ಇಲ್ಲ ದಯವಿಟ್ಟು ಒಂದು ಫಸ್ಟ್ ಕ್ಲಾಸಾಗಿ ಒಂದು ಬೇಲ್ಪುರಿ ಒಂದು ಟಿಕ್ಕಿಪುರಿ ಒಂದು ಟೊಮೆಟೊ ಮಸಾಲ ಮಾಡ್ಕೊಡ್ರಿ ಓಕೆ ಓಕೆ ಥ್ಯಾಂಕ್ ಯು ನೋಡಿ ಇದು ನಮ್ಮ ಶೆಟ್ರ್ ಅಂಗಡಿ ಬೇಲ್ಪುರಿ ಸಕತ್ತಾಗಿರುತ್ತೆ ಎಕ್ಸಲೆಂಟ್ ನಾನು ಯಾವುದೋ ಜಮಾನದಲ್ಲಿ ತಿಂದು ಎಷ್ಟು ವರ್ಷ ಆಗೋಯ್ತು ಅದೇ ರುಚಿ ಇದೆ ಅದ್ಭುತ ಸೂಪರ್ ಕಾಯಿ ಮಾಡ್ಬಿಡ್ತೀನಿ ಆಮೇಲೆ ಒಂದು ಟಿಕ್ಕಿಪುರಿ ಓಕೆ ಟಿಕ್ಕಿಪುರಿ ಟಿಕ್ಕಿಪುರಿ ಏನಪ್ಪ ಅಂದರೆ ಸಂಜೆ 7:30 ಒಳಗೆ ಖಾಲಿ ಆಗ್ಬಿಡುತ್ತೆ ಸೊ ನೀವು ಬಂದಾಗ 7 ಗಂಟೆ ಒಳಗೆ ಬರಬೇಕು ಇಲ್ಲಿ ಟಿಕ್ಕಿಪುರಿ ತಿನ್ಬೇಕು ಅಂದರೆ ಟಿಕ್ಕಿಪುರಿ ಯಾಕೆ ಚೆನ್ನಾಗಿದೆ ಅಂದರೆ ಪೂರಿ ಕೂಡ ಇವರೇ ಮಾಡೋದು ಬೇರೆ ಕಡೆ ನಾನು ರೆಡಿಮೇಡ್ ತಗೊಂಬರಲ್ಲ ಹಾಗಾಗಿ ರುಚಿ ಜಾಸ್ತಿ ಸೂಪರ್ ಇದು ಟೊಮೆಟೊ ಸ್ಲೈಸು ಇಲ್ಲಿ ಫೇಮಸ್ಸು ವಾವ್ ಅದ್ಭುತ ರಾಜಾನಗರ ಬಂದರೆ ರಾಮ ಮಂದಿರ ಹತ್ರ ಬನ್ನಿ ಆ ಕಡೆ 4th ಬ್ಲಾಕು ಈ ಕಡೆ 3rd ಬ್ಲಾಕು ರಾಮ ಮಂದಿರ ಮಧ್ಯ ಇದೆ 3rd ಬ್ಲಾಕಲ್ಲಿ 10th ಮೈನ್ ಇದು ಇಲ್ಲಿ ರಾಮ ಮಂದಿರಕ್ಕೆ ಅಟ್ಯಾಚ್ ಆಗೋಣ ಶಟ್ರ್ ಅಂಗಡಿ ಇದೆ ಹಿಂದ್ಗಡೆ ಸೊ ಇಲ್ಲಿ ಬಂದು ಚಾಟ್ಸ್ ತಿನ್ನಿ ತುಂಬ ಚೆನ್ನಾಗಿರುತ್ತೆ ನಾವು ಭಾಳ ವರ್ಷ ಇಲ್ಲಿ ಬಂದು ತಿಂತಾಯಿದ್ದೆ ಈಗ ಕಳೆದ ಒಂದು 8-9 ವರ್ಷದಿಂದ ಇಲ್ಲಿ ಬಂದಿಲ್ಲ ಆದರೂ ಇಲ್ಲಿ ಬಂದು ತಿಂದರೆ ಅದೇ ಟೇಸ್ಟ್ ಇದೆ ಸೂಪರ್ ನಮ್ಮೂರ ಊಟದ ನಂತರ ಮತ್ತೊಮ್ಮೆ ನಿಮ್ಮೆಲ್ಲರಿಗೂ GRB ಇನ್ಸ್ಟೆಂಟ್ ಮಿಕ್ಸ್ ಮಸಾಲ ಬೊಂಬಾಟ್ ಭೋಜನ ಕಾರ್ಯಕ್ರಮದ ನನ್ನ ಫೇವ್ರೆಟ್ ವಿಭಾಗ ನಿಮ್ಮನೇಲಿ ಕೈರುಚಿಗೆ ಸ್ವಾಗತ ಇವತ್ತು ನಿಮ್ಮನೇಲಿ ಕೈರುಚಿ ಮಾಡೋದಕ್ಕೆ ನಾನು ಗಾಂಧಿ ಬಜಾರ್ಗೆ ಬಂದಿದ್ದೀನಿ ಗಾಂಧಿ ಬಜಾರಿಂದ ನನಗೆ ಒಬ್ಬರು ಅಭಿಮಾನಿ ಪತ್ರ ಬರೆದಿದ್ದಾರೆ ಓದ್ತೀನಿ ಕೇಳಿ ತುಂಬ ಚೆನ್ನಾಗಿದೆ ಈ ಪತ್ರ ಇವರೇನು ಹೇಳ್ತಾರೆ ಅಂದರೆ 3-ಸ್ಟಾರ್ ಚಂದ್ರು ಅವರಿಗೆ ಮಾಧವಿ ರಾಜೇಶ್ವರ್ ಮಾಡುವ ಪ್ರೀತಿಯ ನಮಸ್ಕಾರಗಳು ಏನಪ್ಪ ಇದು 3-ಸ್ಟಾರ್ ಅಂದರೆ ಅದೇ ರೀ SKC ABC BBC ಅಂತ BBC ಅಂದರೆ ಏನು ನನಗೆ ಅರ್ಥ ಆಗಿಲ್ಲ ಎನಿವೆ 1 ವರ್ಷದಿಂದ ನಿಮ್ಮ ಕಾರ್ಯಕ್ರಮ ನೋಡಿ ಎಲ್ಲ ರೆಸಿಪಿಗಳನ್ನು ಬರೆದುಕೊಂಡು 2 ಡೈರಿ ಫುಲ್ ಆಗಿದೆ ಅದರಲ್ಲಿ ಸುಮಾರು 3/4 ಭಾಗ ಪ್ರಯತ್ನಿಸಿದ್ದೇನೆ ಪನ್ನೀರ್ ಕಟ್ಟಿ ಪತಂಗು ಪನ್ನೀರ್ ಪ್ರತಾಪ ಪನ್ನೀರ್ ಪ್ರಣವ ಇನ್ನೂ ಏನೇನೋ ಎಲ್ಲವೂ ಚೆನ್ನಾಗಿತ್ತು ಆದರೆ ನಿಮಗೆ ಕೊಡೋಕ್ಕಾಗಲಿಲ್ಲ ಅಷ್ಟೇ ಬೇಜಾರು ಮಾಡ್ಕೋಬೇಡಿ ನೀವು ಅಡುಗೆ ಮಾಡಿಕೊಟ್ಟು ನಾವು ತಿನ್ನಬೇಕು ತಾನೇ ಅದಕ್ಕೆ ನೀವು ನಮ್ಮ ಮನೆಗೆ ಬಂದರೆ ಬನ್ನಿ ನನಗೆ ಯಾವುದಾದ್ರೂ ಕರಿ ಮಾಡಿಕೊಡಿ ನಾವು ಆನಂದವಾಗಿ ತಿಂತೇವೆ ಪ್ಲೀಸ್ ಬರ್ತಿರಲ್ಲ ಈ ಪತ್ರವನ್ನು ಪಕ್ಕದ ಮನೆಯವರಿಂದ ಬರೆಸುತ್ತಿದ್ದೇನೆ ಯಾಕೆಂದರೆ ನನಗೆ ಕನ್ನಡ ಬರಹಲ್ಲ ನಾವು ತೆಲುಗು ಹಾಗಂತ ಬರದೇ ಇರಬೇಡಿ ಪ್ಲೀಸ್ ನಿಮ್ಮ ಅಭಿಮಾನಿ ಮಾಧವಿ ರಾಜೇಶ್ವರ್ ಅಂತ ಬರೆದಿದ್ದಾರೆ ನೋಡಿ ಕನ್ನಡ ಬರದೇ ಇರೋರು ನನ್ನನ್ನು ಮೀಟ್ ಮಾಡಬೇಕು ನಾನು ಮಾಡೋ ಅಡುಗೆ ತಿನ್ನಬೇಕು ಅಂತ ಭಾಳ ಆಸೆಪಟ್ಟು ಪಕ್ಕದ ಮನೆಯವ್ರ ಕೈಲಿ ಪತ್ರ ಬರೆಸ್ತಾರೆ ಅಂದರೆ ಹೋಗಲೇಬೇಕು ಬನ್ನಿ ಹೋಗೋಣ ಅವ್ರ ಮನೆಗೆ ಹೋಗಿ ಒಂದು ಸ್ಪೆಷಲ್ ಕರಿ ಮಾಡ್ತೀನಿ ಫಾಲೋ ಮೀ ನಮ್ಮೂರ ಊಟದ ನಂತರ ಮತ್ತೊಮ್ಮೆ ನಿಮ್ಮೆಲ್ರಿಗೂ GRB ಇನ್ಸ್ಟೆಂಟ್ ಮಿಕ್ಸ್ ಅಂಡ್ ಮಸಾಲ ಬೊಂಬಾಟ್ ಭೋಜನ ಕಾರ್ಯಕ್ರಮದ ನನ್ನ ಫೇವ್ರೆಟ್ ವಿಭಾಗ ನಿಮ್ಮ ಮನೇಲಿ ಕೈ ರುಚಿಗೆ ಸ್ವಾಗತ
ನಿಮ್ಮನೇಲಿ ಕರೆಯುತ್ತಿ ಇವತ್ತು ನಾನು ಶ್ರೀಮತಿ ಮಾಧವಿ ರಾಜೇಶ್ವರ ಅವರ ಮನೆಯಲ್ಲಿ ಮಾಡ್ತಾ ಇದೀವಿ ನಮಸ್ಕಾರ ನಮಸ್ಕಾರ ನಿಮಗೆ ಚೆನ್ನಾಗಿದ್ದೀರಾ ಚೆನ್ನಾಗಿದ್ದೀನಿ ನೀವು ಪತ್ರದಲ್ಲಿ ಬರೆದಿದ್ರಿ ನೀವು ತೆಲುಗು ಮಾತಾಡೋರು ಕನ್ನಡ ಬರೋದಿಲ್ಲ ಸ್ವಲ್ಪ ಸ್ವಲ್ಪ ಬರುತ್ತೆ ಪಕ್ಕದ ಮನೆಯವರಿಗೆ ಹೇಳಿ ಪತ್ರ ಬರೆಸ್ತಾ ಇದೀನಿ ಅಂತ ಹೌದಾ ನೀವು ನಮ್ಮ ಕಾರ್ಯಕ್ರಮನ ರೆಗ್ಯುಲರ್ ಆಗಿ ನೋಡ್ತೀರಾ ಅಂತ ತಿಳಿದು ಬಹಳ ಖುಷಿ ಆಯ್ತು ಅರ್ಥವಾಗುತ್ತೆ ಅವಲಿ ಕನ್ನಡ ಖುಷಿ ಆಗುತ್ತೆ ನಮ್ಮ ಪ್ರೋಗ್ರಾಮ್ ನೋಡಿ ತುಂಬಾ ಖುಷಿ ಆಗುತ್ತೆ ಬಹಳ ಸಂತೋಷ ಸೋ ನೀವು ಯಾವುದಾದ್ರು ಒಂದು ಒಳ್ಳೆ ಗ್ರೇವಿ ಮಾಡೋದು ಹೇಳ್ಕೊಡಿ ಅಂತ ಪತ್ರ ಬರ್ತಿದ್ರಿ ಸೋ ನಿಮಗೋಸ್ಕರ ಇವತ್ತು ಒಂದು ಸ್ಪೆಷಲ್ ಗ್ರೇವಿ ಮಾಡ್ತಾ ಇದೀನಿ ಹೌದಾ ಒಂದು ಸ್ಪೆಷಲ್ ಡಿಶ್ ಅದು ಇದು ಬೇಸಿಕಲಿ ಪಾಲಕ್ಕಲ್ಲಿ ಮಾಡುವಂತದ್ದು ಪಾಲಕ್ ಸೊಪ್ಪು ತಿಂತೀರಾ ನೀವು ವಾವ್ ವಂಡರ್ಫುಲ್ ಸೋ ಪಾಲಕ್ಕಲ್ಲಿ ಒಂದು ಗ್ರೇವಿ ಮಾಡ್ತಾ ಇದೀನಿ ಇದಕ್ಕೆ ನಾನು ಇಟ್ಟಿರೋ ಹೆಸರು ಪಾಲಕ್ ಪಾತಸ್ಸು ಅಂತ ಪಾತಸ್ಸು ಅಂದ್ರೆ ಖಾದ್ಯ ವಸ್ತು ಅಂತ ಕನ್ನಡದಲ್ಲಿ ಅರ್ಥ ಪಾತಸ್ಸು ಅಂದ್ರೆ ಆಹಾರ ಸೋ ಪಾಲಕ್ಕಲ್ಲಿ ಮಾಡ್ತಕ್ಕಂತ ಆಹಾರ ಪಾಲಕ್ ಪಾತಸ್ಸು ಸೋ ಈ ಪಾಲಕ್ ಪಾತಸ್ಸುಗೆ ಏನೇನು ಪದಾರ್ಥಗಳು ಬೇಕು ಅಂತ ನೋಟ್ ಮಾಡ್ಕೊಳ್ಳಿ ಸುಮಾರು ಎರಡು ಕಟ್ಟು ಪಾಲಕ್ ಸೊಪ್ಪನ್ನ ಸಣ್ಣದಾಗಿ ಹೆಚ್ಚಿ ಇಟ್ಕೊಂಡಿದ್ದೀನಿ ಮತ್ತೆ ಟೊಮೆಟೊ ಸಣ್ಣದಾಗಿ ಹೆಚ್ಚಿಟ್ಕೊಂಡಿದ್ದೀನಿ ಒಂದು ಎರಡು ಟೊಮೆಟೊ ಎರಡು ಈರುಳ್ಳಿಯನ್ನು ಸಣ್ಣದಾಗಿ ಹೆಚ್ಚಿಟ್ಕೊಂಡಿದ್ದೀನಿ ಪನ್ನೀರು ಸಣ್ಣದಾಗಿ ಕ್ಯೂಬ್ಸ್ ಮಾಡಿ ಇಟ್ಕೊಂಡಿದ್ದೀನಿ ಹಸಿ ಬಟಾಣಿ ಒಂದು ಕಪ್ಪು ಒಂದು ಕಪ್ಪಷ್ಟು ತೆಂಗಿನಕಾಯಿ ತುರಿ ಒಂದು ಐದು ಹಸಿಮೆಣಸಿನಕಾಯಿ ಸಣ್ಣದಾಗಿ ಹೆಚ್ಚಿರ್ತಕ್ಕಂಥ ಶುಂಠಿ ಒಂದು ಹತ್ತು ಹದಿನೈದು ಗೋಡಂಬಿ ನೀರಲ್ಲಿ ನೆನೆಸಿಟ್ಕೊಂಡಿದ್ದೀನಿ ಗರಂ ಮಸಾಲ ಒಂದು ಚಮಚ ತುಪ್ಪ ಜಿ ಆರ್ ಬಿ ತುಪ್ಪ ರುಚಿಗೆ ತಕ್ಕಷ್ಟು ಉಪ್ಪು ಈಗ ಈ ಪಾಲಕ್ ಪಾತಸ್ಸು ಮಾಡೋದು ಹೇಗೆ ಅಂತ ಹೇಳ್ಕೊಡ್ತೀನಿ ಫಸ್ಟು ಒಂದು ಮಸಾಲೆ ರುಬ್ಕೋಬೇಕು ಅದಕ್ಕೆ ನಾನೇನು ಮಾಡ್ತೀನಿ ಅಂದರೆ ಜಾರಿಗೆ ಎಲ್ಲ ಹಾಕ್ಕೊಂಡು ರುಬ್ಬೋಣ ಸೊ ಫಸ್ಟು ತೆಂಗಿನಕಾಯಿ ತುರಿ ಅದಕ್ಕೆ ನೆನೆಸಿರುವ ಗೋಡಂಬಿ ನೀರು ಸಮೇತ ಹಾಕ್ತಿದ್ದೀನಿ ಹಸಿಮೆಣಸಿನ್ಕಾಯಿ ಐದು ಹಸಿಮೆಣಸಿನ್ಕಾಯಿ ಹಾಕಿದ್ದೀನಿ ಹಸಿ ಶುಂಠಿ ಒಂದು ಇಂಚಷ್ಟು ಒಂದು ಅರ್ಧ ಚಮಚ ಗರಂ ಮಸಾಲ ಓಕೆ ಇದಿಷ್ಟನ್ನು ನುಣ್ಣಗೆ ರುಬ್ಕೋಬೇಕು ನಾಳಿದ್ದು ನಾನು ನುಣ್ಣಗೆ ರುಬ್ಕೋತೀನಿ ಅಷ್ಟು ನಿಮ್ಮೆಲ್ರಿಗೂ ಒಂದು ಕಿವಿ ಮಾತು ಈಗ ಸನ್ಸ್ಕ್ರೀನ್ ಲೋಷನ್ ನಾವು ಹೊರಗಡೆಯಿಂದ ಎಲ್ಲ ತಗೊಂಡ್ಬರ್ತೀವಲ್ವಾ ಅದ್ರ ಬದಲು ಮನೇಲೆ ಎಷ್ಟು ಒಳ್ಳೆ ಸನ್ಸ್ಕ್ರೀನ್ ರೆಡಿ ಮಾಡ್ಬೋದು ಗೊತ್ತಾ ಈಗ ನೋಡಿ ಗ್ಲಿಸರಿನ್ ಆಮೇಲೆ ರೋಸ್ ವಾಟರ್ ಜೊತೆಗೆ ಸೌತೆಕಾಯಿ ರಸ ಕುಣಿಲಿ ಅದು ಮೂರನ್ನು ಈಕ್ವಲ್ ಕ್ವಾಂಟಿಟೀಸ್ ಅಲ್ಲಿ ಮಿಕ್ಸ್ ಮಾಡ್ಕೊಂಡು ಇಟ್ಕೊಂಡು ಅದನ್ನ ಮುಖಕ್ಕೆ ಹಚ್ಕೋತಾ ಇದ್ರೆ ಸನ್ಸ್ಕ್ರೀನ್ ತರ ವರ್ಕ್ ಆಗುತ್ತೆ ಆಮೇಲೆ ಸೈಡ್ ಎಫೆಕ್ಟ್ಸು ಆಗಲ್ಲ ಕೆಮಿಕಲ್ಸ್ ಇರಲ್ವಲ್ಲ ಬೇಕಾದ್ರೆ ಜಾಸ್ತಿ ಮಾಡಿಕೊಂಡು ಫ್ರಿಜ್ಜಲ್ಲೂ ಇಟ್ಕೋಬಹುದು ಹೌದಾ ಗೊತ್ತಾಯ್ತಲ್ಲ ನಿಮಗೆ ಮನೆಯಲ್ಲಿ ಸನ್ಸ್ಕ್ರೀನ್ ಲೋಷನ್ ಮಾಡೋದು ಹೇಗೆ ಅನ್ನೋ ಒಂದು ಸೀಕ್ರೆಟ್ನ ನಾನು ನಿಮ್ಗೆ ಹೇಳ್ಕೊಡ್ತೀನಿ ಗ್ಲಿಸರಿನ್ನು ರೋಸ್ ವಾಟ್ರು ಮತ್ತು ಸೌತೆಕಾಯಿ ತುರಿದಿರೋ ನೀರು ಈ ಮೂರನ್ನು ಸಮ ಪ್ರಮಾಣದಲ್ಲಿ ಮಿಕ್ಸ್ ಮಾಡಿ ಇಟ್ಕೊಂಡು ಪ್ರತಿದಿನ ಹಚ್ಕೋತಾ ಇದ್ರೆ ಮುಖ ಪಳ 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 ಅಂತ ಹೊಳೆಯುತ್ತೆ ಹಾಡು ನೋಡಿ ಇವತ್ತು ನಿಮ್ಮನೇಲಿ ಕರೆಯುಚಿ ಶ್ರೀಮತಿ ಮಾಧವಿ ರಾಜೇಶ್ವರ ಅವ್ರ ಮನೇಲಿ ಮಾಡ್ತಿದ್ದೀವಿ ಅವ್ರಿಗೋಸ್ಕರ ಸ್ಪೆಷಲ್ಲಾಗಿ ಪಾಲಕ್ ಪಾತಸ್ಸು ಮಾಡ್ಕೊಡ್ತಾ ಇದ್ದೀನಿ ರುಬ್ಬಿದ್ದಾಯ್ತು ಈಗ ಈ ಕಡೆ ನಾವು ಪಾಲಕ್ ಬೇಯಿಸ್ಕೊಳ್ಳೋಣ ಸೊ ಲೆಸನ್ ನಂಬರ್ ಒನ್ ಒಲೆ ಹತ್ತಿಸಬೇಕು ಅದರ ಮೇಲೆ ಒಂದು ಪಾತ್ರೆ ಇಡಬೇಕು ಇದಕ್ಕೆ ಜಿ ಆರ್ ಬಿ ತುಪ್ಪ ಹಾಕೋಣ ಸ್ಕೂಲ್ನಲ್ಲಿ ಕೆಲಸ ಮಾಡ್ತಾ ಇರೋದು ಶ್ರೀರಾಮ ವಿದ್ಯಾಲಯ ಆದ್ರೂ ರಜಾ ಸಿಕ್ಕಿದ್ರೆ ಅವಾಗ ನೋಡ್ತಾ ಇರ್ತೀನಿ ಹೌದಾ ಎಕ್ಸ್ಪೆರಿಮೆಂಟ್ ಮಾಡ್ತಾ ಇರ್ತೀನಿ ಓ ವೆರಿ ಗುಡ್ ಹಸ್ಬೆಂಡ್ಗೂ ಇಷ್ಟ ಹೌದಾ ನಿಮ್ಮ ಅಡಿಗೆ ಅಂದ್ರೆ ಓ ವೆರಿ ಗುಡ್ ಅದಕ್ಕೋಸ್ಕರ ಅವರು ತುಂಬಾ ಸಂತೋಷ ಪಟ್ರು ಓ ವೆರಿ ನೈಸ್ ನೀವು ಬಂದ್ರೆ ಅಂದ್ರೆ ಓಕೆ ಈಗ ತುಪ್ಪ ಕಾದಿದೆ ಅದಕ್ಕೆ ಪಾಲಕ್ ಸೊಪ್ಪು ಹಾಕ್ತಾ ಇದ್ದೀನಿ ಪಾಲಕ್ ಸೊಪ್ಪು ಚೆನ್ನಾಗಿ ತುಪ್ಪದಲ್ಲಿ ಹುರಿಬೇಕು ಬೇಯಬೇಕಿದು ಓಕೆ ಓಕೆ ಇದು ಚೆನ್ನಾಗಿ ಬೇಯಬೇಕು ಅಷ್ಟರಲ್ಲಿ ನಿಮ್ಮೆಲ್ರಿಗೂ ಒಂದು ಬ್ರೇಕು